ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀ ಕೇಶವಚಂದ್ರ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಕಟ್ಟಿ ಆತ್ಮೀಯರೇ ನನಗೆ ಇವತ್ತು ಒಂದು ಹೊಸ ವಿಷಯವನ್ನು ಹಂಚಿಕೊಳ್ಳಿಕ್ಕೆ ತುಂಬ ಸಹಾಯ ಆಗುತ್ತೆ ಅದಕ್ಕಿಂತ ಪೂರ್ವವಾಗಿ ನನಗೆ ಈ ರೀತಿಯ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ನಮ್ಮ ತಾಲೂಕಿನ ಬಿ ಆರ್ ಸಿ ಇವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೊದಲಿಗೆ ಯೂಟ್ಯೂಬ್ ಚಾನಲನ್ನು ಸ್ಥಾಪಿಸಿ ನಮ್ಮಂತಹ ಶಿಕ್ಷಕರುಗಳಿಗೆ ಸೂಕ್ತವಾದಂತಹ ಸಲಹೆ ಮತ್ತು ಮಾರ್ಗದರ್ಶನಗಳನ್ನು ನೀಡಿ ಹಲವಾರು ವಿಷಯಗಳನ್ನು ಶೇರ್ ಮಾಡಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ತುಂಬ ಹೃದಯ ಧನ್ಯವಾದಗಳು ಇವತ್ತು ದೀಕ್ಷಾ ಆ್ಯಪ್ಗಳ ಮೂಲಕವಾಗಿ ನಡೀತಕ್ಕಂಥ ಚಟುವಟಿಕೆಗಳನ್ನು ನಮ್ಮ ಇಲಾಖೆಯ ಅಧಿಕಾರಿಗಳು ಶೇರ್ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಆತ್ಮೀಯ ಶಿಕ್ಷಕರೇ ಮೊದಲು ನಾವು ಲಾಗಿನ್ ಆಗುವಾಗ ಮೊದಲಿಗೆ ನಾವು ಗಮನಿಸಬೇಕಾದಂಥ ಪ್ರಮುಖವಾದ ಅಂಶ ಅಂದರೆ ಈ ಸ್ಟೇಟ್ ಲಾಗಿನ್ ಮೂಲಕವಾಗೇ ನಾವು ಲಾಗಿನ್ ಆಗಬೇಕಾಗುತ್ತೆ ಆ ಸ್ಟೇಟ್ ಲಾಗಿನ್ ಅನ್ನು ನಾವು ಗಮನಿಸದೆ ಮೇಲ್ಗಡೆ ಕಾಣತಕ್ಕಂತಹ ಕಾಣ್ತಕ್ಕಂತಹ ಇತರೆ ಲಾಗಿನ್ಗಳಿಗೆ ನಾವು ಲಾ ಹೋಗಿ ಲಾಗಿನ್ ಆದಾಗ ನಮಗೆ ಭಾಳಷ್ಟು ತೊಂದರೆ ಆಗುತ್ತೆ ನೋಡಿ ಮೊದಲಿಗೆ ಕಾಣ್ತಕ್ಕಂಥದ್ದು ಎಂಟರ್ ಇಮೇಲ್ ಅಡ್ರೆಸ್ ಆ ಮೊಬೈಲ್ ನಂಬರ್ ಅಂತ ಕಾಣುತ್ತೆ ಪಾಸ್ವರ್ಡ್ ಕಾಣುತ್ತೆ ನಂತರ ಲಾಗಿನ್ ಕೇಳುತ್ತೆ ಸೈನ್ ವಿತ್ ಗೂಗಲ್ ಕೇಳುತ್ತೆ ನಾವು ಇದು ಯಾವುದೂ ಆಗದೆ ಕೊನೆಗೆ ಲಾಗಿನ್ ವಿತ್ ಸ್ಟೇ ಸಿಸ್ಟಮ್ ಮಧ್ಯೆ ಕೊನೆ ಕಾಣುತ್ತಲ್ಲ ಈ ನಮ್ಮ ಈ ಐಕಾನನ್ನು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಒಂದು ಪರದೆ ತೆರ್ಕೊಳ್ಳುತ್ತೆ ಇಲ್ಲಿ ನಾವು ಸೆಲೆಕ್ಟಿವ್ ಸ್ಟೇಟ್ ಅಂತ ಕೇಳುತ್ತೆ ಅಲ್ಲಿ ನಾವು ನಮ್ಮ ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೋಬೇಕು ಈ ರೀತಿ ಕರೆಕ್ಟ್ ಕರ್ನಾಟಕವನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಕೊಟ್ಟಾಗ ಮಾತ್ರ ನಾವು ಅಧಿಕೃತವಾಗಿ ನಮ್ಮ ಇಲಾಖೆ ಮೂಲಕವಾಗಿ ಲಾಗಿನ್ ಆದಾಗುತ್ತೆ ಇಲ್ಲಿ ಎಂಟೈರ್ ಕೆ ಜಿ ಡಿ ಮತ್ತು ಎಂಟೈರ್ ಪಾಸ್ವರ್ಡ್ ಅಂತ ಇರುತ್ತೆ ನಮ್ಮ ಕೆ ಜಿ ಡಿ ಮೊದಲ ಕೆ ಜಿ ಡಿ ನಂಬರನ್ನು ಮಾತ್ರ ಮುಸ್ ಮುಗಿಸ್ಬೇಕು ನಂತರ ಎಂಟೈರ್ ಪಾಸ್ವರ್ಡಲ್ಲಿ ನಿಮಗೆ ನಮ್ಮ ಇಲಾಖೆಯಿಂದ ಕಳಿಸಿರ್ತಕ್ಕಂಥ ಅಥವಾ ನೀವೇ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಬೇಕಾಗತ್ತೆ ಇದು ಮೊದಲನೇ ಅಂತ ಇಲ್ಲಿವರೆಗೂ ನನ್ನ ವಿಷಯಗಳನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಂತ ಇಲಾಖೆ ಅಧಿಕಾರಿಗಳಿಗೆ